ನಮಸ್ಕಾರ ವೀಕ್ಷಕರೇ, ಕೆಕೆ ಟು ನ್ಯೂಸ್ಗೆ ಸ್ವಾಗತ. ನಾನು ಕಿರಣ್. ಭಾರತೀಯ ದ್ರಾವಿಡ ಸೇನೆಯ ಪದಾಧಿಕಾರಿಗಳು ಪ್ರಮಾಣ ಪತ್ರ ಸ್ವೀಕಾರ. ವಿಜಯಪುರದಲ್ಲಿ ಭಾರತೀಯ ದ್ರಾವಿಡ ಸೇನೆಯ ಪದಾಧಿಕಾರಿಗಳಿಗೆ ರಾಜ್ಯಾಧ್ಯಕ್ಷ ರಮೇಶ್ ಯಲ್ಲಪ್ಪ ಚಲವಾದಿ ಸಮ್ಮುಖದಲ್ಲಿ ಪ್ರಮಾಣ ಪತ್ರವನ್ನು ಕೊಟ್ಟು ನೇಮಕ ಮಾಡಿದರು. ಸೋಮು ಮನೋಹರ ಹಟ್ಟಿ ಅವರಿಗೆ ವಿಜಯಪುರ ಜಿಲ್ಲಾ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದರು. ಇದೇ ವೇಳೆ ಜಿಲ್ಲಾ ಅಲ್ಪಸಂಖ್ಯಾತರ ಅಧ್ಯಕ್ಷ ಅಬ್ದುಲ್ ಅಜೀಜ ಪಟಾಣ ಹಾಗೂ ಬಸವನ ಬಾಗೇವಾಡಿ ಅಧ್ಯಕ್ಷ ಸಿದ್ದು ಗೋಲಪ್ಪ ಹೋಳಿ, ಬಸವನ ಬಾಗೇವಾಡಿ ಸಂಚಾಲಕ ಚಂದ್ರಶೇಖರ್ ಗುಡಮನಿ ದೇವರ ಹಿಪ್ಪರಗಿ, ಅಧ್ಯಕ್ಷ ಶ್ರೀಕಾಂತ್ ಕಟ್ಟಿಮನಿ, ಸಂಚಾಲಕ ಶಂಕರ ತಳವಾರ, ವಿಜಯಪುರ ಜಿಲ್ಲಾ ರೈತ ಅಧ್ಯಕ್ಷ ಸಿದ್ದಯ್ಯ ಹಿರೇಮಠ, ಮುದ್ದೇಬಿಹಾಳ ತಾಲೂಕು ಅಧ್ಯಕ್ಷ ರಾಮಚಂದ್ರ ಚಲವಾದಿ, ನಿಡಗುಂದಿ ತಾಲೂಕು ಅಧ್ಯಕ್ಷ ರಮೇಶ್ ಸುರೇಶ್ ಚಲವಾದಿ, ವಿಜಯಪುರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಮೇಶ್ ಮಾದರ, ವಿಜಯಪುರ ರೈತ ಉಪಾಧ್ಯಕ್ಷ ಈರಪ್ಪ ನಡಗೇರಿ, ವಕೀಲರು ನಾಮದೇವ ಇನ್ನಿತರರು ಉಪಸ್ಥಿತರಿದ್ದರು. ಹುಲಿಗಳಿಗೆ ಜೈವಿಕ ಕ್ರಾಂತಿ ಹೇಳುತ್ತಾ ಒಂದು ನಾಲ್ಕು ಮಾತನಾಡಲು ಬಯಸುತ್ತೇನೆ. ಭಾರತೀಯ ದ್ರಾವಿಡ ಮೂಲ ನಿವಾಸಿಗಳ ಸಂಘಟನೆ ಸಂಸ್ಥಾಪಕರು, ರಾಜ್ಯಾಧ್ಯಕ್ಷರು ಮತ್ತು ಎಲ್ಲರೂ ಇನ್ನಿತರ ಎಲ್ಲರೂ ಇದ್ದಾರೆ. ಇದು ರಾಷ್ಟ್ರೀಯ ಸಂಘಟನೆವಾಗಿದ್ದು ನಾವೆಲ್ಲರೂ ಸೇರಿ ಸಂಘಟನೆ ಬೆಳೆಸಿ ಮತ್ತು ದೀನ ದಲಿತರು ಇದರ ಸರ್ ಹೇಳ್ದಂಗೆ ಯಾವ ಜಾತಿ ಮೀಸಲಾತಿಲ್ಲ, ಎಲ್ಲ ಜಾತಿಯರು ಬರ್ಬೋದು, ಎಲ್ಲ ಜಾತಿಯರಿಗೆ ನ್ಯಾಯ ಸಿಗಬೇಕು ಆ ಥರ ಮಾಡಿದೆ ಒಂದು ಸಂಘಟನೆಯಲ್ಲಿಂತ ಅವರು ನಮ್ಮನ್ನ ಜಿಲ್ಲಾಧ್ಯಕ್ಷರಾಗಿ ವಹಿಸಿದ್ದಾರೆ. ಅದೇ ಪ್ರಕಾರವಾಗಿ ನಾನು ಜಿಲ್ಲಾದ ಅಧ್ಯಕ್ಷೆಯಾಗಿ ತಾಲೂಕದಾಗ ಬರುವಂಥ ಎಲ್ಲ ತಾಲೂಕು ಅಧಿಕಾರಿ ಪದಾಧಿಕಾರಿಗಳ ಜೊತೆ ಮಾತನಾಡಿ ಮತ್ತು ಮುಂದೆ ಎಲ್ಲ ಸಂಘಟನೆಗಳನ್ನು ಶುದ್ಧವಾಗಿ ಕಟ್ಟುನಿಟ್ಟವಾಗಿ ಮುಂದೆ ನಡೆಸ್ಕೊಂಡು ಹೋಗ್ತೀನಿ ಅಂತ ಹೇಳಿ ದಲಿತರ ಪರವಾಗಿ ಏನೇ ಇರಲಿ ಈ ತಾಲೂಕು ಪದಾರ್ಥಿಗಳು ನಮ್ಗೆ ಇಲ್ಲಿ ಬಂದಿರಪ್ಪ ಅಂದ್ರೆ ರಾತ್ರಿ 12 ಗಂಟೆ ಫೋನ್ ಹಚ್ಚಿದ್ರು. ನಾನು ಮತ್ತು ನಮ್ಮ ಸಂಘಟನೆದ ಹಿರಿಯರೆಲ್ಲರೂ ತಮಗೆ ಜೊತೆಗಿರ್ತೀವಿ. ಪ್ರತಿಯೊಂದು ಹಳ್ಳಿಗಳಿಗೂ ನಮ್ಮದು ಶಾಖ ಮಾಡೋಣ್ರಿ. ಮುಂದೆ ಏನೇ ಇದ್ದರೂ ಎಲ್ಲ ನಮ್ಮ ಯಾವ ಜಾತಿಗೂ ಅನ್ಯಾಯ ಆಗಿರ್ಬೋದು ಆ ಥರ ಸರ್ಕಾರಿ ಸೌಲಭ್ಯಗಳನ್ನು ತೊಗೊಂಡು ಎಲ್ಲ ತಿಳಿದವರು ತಿಳಿಸಿ ಹೇಳಿ ಒಂದು ಒಳ್ಳೆ ಕೆಲಸ ಮಾಡೋಣ ಅಂತೇಳಿ ಎಲ್ಲರಿಗೆ ಜೈ ಭೀಮ್ ಅಂದಿಗೆ ನನ್ನ ಮಾತುಗಳನ್ನು. ಇದಾಗಿತ್ತು ಈ ಕ್ಷಣದ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೆಕೆ2 ನ್ಯೂಸ್.